ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಬರ ಆವರಿಸಿದೆ ಸಹಜವಾಗಿಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಆವರಿಸಿದೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ಹಾಗಾದ್ರೆ ಬೆಂಗಳೂರಿನಲ್ಲಿ ನೀರಿನ ಭವಣೆ ಹೇಗಿದೆ ಜನರ ಪ್ರತಿಭಟನೆ ಅದಕ್ಕೆ ಯಾವ ರೀತಿ ಇದೆ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಬೆಂಗಳೂರಿನಲ್ಲಿ ಹೆಚ್ಚಾಯ್ತು ಜಲಕ್ಷಾಮ ದೊಡ್ಡ ಬಿದಿರಕಲ್ಲು ಗ್ರಾಮದಲ್ಲಿ ಪ್ರತಿಭಟನೆ ಖಾಲಿ ಬಿಂದಿಗೆಗಳಿಗೆ ಪೂಜೆ ಮಾಡಿ ಆಕ್ರೋಶ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ ಕುಡಿಯಲು ಹಾಗೂ ದಿನನಿತ್ಯದ ಬಳಕೆಗೆ ನೀರಿಲ್ಲದೆ ಜನರು ಪರಿತಪಿಸುವಂತಾಗಿದೆ ಅದರಲ್ಲೂ ಬೆಂಗಳೂರು ಮತ್ತು ಬೆಂಗಳೂರು ಹೊರವಲಯದಲ್ಲಿ ಕಾವೇರಿ ನೀರಿನ ಅಭಾವ ಹೆಚ್ಚಾಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದಿರುಕಲ್ಲು ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇಲ್ಲಿನ ಮಹಿಳೆಯರು ಖಾಲಿ ಕೊಡ ಹಿಡಿದು ನೀರು ಕೊಡಿ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಖಾಲಿ ಬಿಂದಿಗೆಗಳಿಗೆ ಪೂಜೆ ಮಾಡುವ ಮೂಲಕ ಗಮನ ಸೆಳೆದರು ಕಳೆದ ಎರಡು ವರ್ಷಗಳಿಂದ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಜನರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ ಬಿರು ಬೇಸಿಗೆಯಲ್ಲಿ ಒಂದು ವಾರಕ್ಕೆ ಸ್ನಾನ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ವಿನೂತನ ಪ್ರತಿಭಟನೆಯ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಲ್ಲಿ ವರ್ಷದಿಂದ ನೀರು ನಾವು ಬಹಳ ಕಷ್ಟ ಬೀಳ್ತಾ ಇದೀವಿ ಬಾಣಂತಿಯರು ಎಲ್ಲ ಎಲ್ಲಿಗೆ ಹೋಗ್ತಾರೆ ಸರ್ ಎಲ್ಲರೂ ಕಷ್ಟ ನೀರಿಗೆ ಈ ಟ್ಯಾಂಕರ್ ಟ್ಯಾಂಕರ್ ಬಂದಾಗ ಕೊಡ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡೋರು ಎಲ್ಲ ಬಿಟ್ಬಿಟ್ಟು ನಾವು ನೀರು ಬಂತು ಅಂತ ಅಂತಂದ್ಬಿಟ್ಟು ಓಡ್ಬೇಕಾಗುತ್ತಾ ನಾವು ನೀರು ಕೊಂಡ್ಕೋತಾ ಇದ್ದೀವಿ ಎಂಟುನೂರು ರೂಪಾಯಿ ಒಂದು ಟ್ಯಾಂಕರ್ ಮಾಡೋರು ಇವತ್ತು ಹೇಳಿದ್ರೆ ಇನ್ನೂ ನಾಲ್ಕು ದಿವಸ ಬಿಟ್ಟು ನೀರು ತಂದ್ಕೊಡೋದು ಯಾರು ಬಂದು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಸ್ನಾನ ಮಾಡದೆ ಇರಬೇಕಾದ ಪರಿಸ್ಥಿತಿ ಭವಿಷ್ಯದಲ್ಲಿ ಯಾರು ಆಡಳಿತ ನಡೆಸೋರು ಯಾರಾದ್ರೂ ಈ ಕಡೆ ಬಂದು ಸ್ವಲ್ಪ ನೋಡಿ ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಅದಕ್ಕೊಂದು ಪರಿಹಾರ ಒದಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಮಾಡ್ಬೇಕಲ್ವಾ ಮಾರ್ಗೋಪಾಯ ಕಂಡು ಹಿಡೀಬೇಕಲ್ವಾ ಯಾರು ಬರಲ್ಲ ಬೆಳಿಗ್ಗೆ ನಮ್ಗೆ ಟೈಮ್ಗೆ ಸರಿಯಾಗಿ ಆಫೀಸ್ಗೆ ಹೋಗಕ್ಕೆ ಇಲ್ಲ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ನೀರಿನ ಸಮಸ್ಯೆ ಇರುವ ಸ್ಥಳಗಳಿಗೆ ಜಲಮಂಡಳಿ ಅಧ್ಯಕ್ಷರ ಭೇಟಿ ಅಕ್ರಮವಾಗಿ ಕೊಳವೆ ಬಾವಿ ಕೊರೆಸುವ ಮಾಲೀಕರಿಗೆ ಎಚ್ಚರಿಕೆ ಮತ್ತೊಂದೆಡೆ ಪಬ್ಲಿಕ್ ಟಿವಿ ನಿರಂತರ ವರದಿಯಿಂದ ಎಚ್ಚೆತ್ತ ಜಲಮಂಡಳಿ ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ನೀರಿನ ಸಮಸ್ಯೆ ಇರುವ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದರು ಅಕ್ರಮವಾಗಿ ಕೊಳವೆ ಬಾವಿ ಕೊರೆಸುವ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಲಮಂಡಳಿ ಎಚ್ಚರಿಕೆಯನ್ನ ನೀಡಿದೆ ಇಲ್ಲಿ ಐದು ಎಮ್ ಎಲ್ ಡಿ ದಿನನಿತ್ಯ ನಮಗೆ ಸುದ್ದೀಕರಣ ಆಗ್ತಾ ಇದೆ ಈ ನೀರು ತಾವು ನೋಡಬಹುದು ಇದು ಇಷ್ಟು ಕ್ಲಿಯರ್ ಇದೆ ಬೋರ್ವೆಲ್ ನೀರಿಗಿಂತ ಒಳ್ಳೆಯ ಕ್ವಾಲಿಟಿ ನೀರಿದೆ ಈ ನೀರು ಬಂದು ಒಂದು ಸರ್ಟಿಫೈಡ್ ನೀರು ಆಗುತ್ತೆ ಕುಡಿಯೋದಿಕ್ಕೆ ಇದನ್ನ ಬಳಕೆ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಯೂಸಸ್ಗೆ ಕಮರ್ಷಿಯಲ್ ಯೂಸಸ್ಗೆ ಮತ್ತೆ ಕ್ಲೀನ್ ಮಾಡಕ್ಕೆ ಇದನ್ನ ಬಳಕೆ ಮಾಡೋಣ ಮೊದಲನೇ ಹಂತವಾಗಿ ಇದು ಕುಡಿಯೋಕ್ಕೆ ಯೋಗ್ಯವಾಗಿ ನೀರು ಇದ್ರೂ ಕೂಡ ನಾವು ಕುಡಿಯೋಂಗಿಲ್ಲ ಕಾಂಗ್ರೆಸ್ ವಿಪಕ್ಷಗಳ ಮಧ್ಯೆ ಕಾವೇರಿ ಪಾಲಿಟಿಕ್ಸ್ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಜೋರಾಗ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಮುಗಿಬಿದ್ದಿದ್ದಾರೆ ನೀರಿಗಾಗಿ ರಾಜ್ಯದಲ್ಲಿ ಹಾಹಾಕಾರ ಇದ್ರೂ ಸರ್ಕಾರ ತಮಿಳ್ನಾಡಿಗೆ ಕಾವೇರಿ ನೀರು ಹರಿಸುತ್ತಿದೆ ಚುನಾವಣೆ ಹೊಂದಾಣಿಕೆಗಾಗಿ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಸಿದ್ದರಾಮಯ್ಯನವರೇ ನೀವೇ ನಮ್ಮ ನೀರೋ ರಾಜ್ಯದ ಪಾಲಿನ ಝೀರೋ ಅಂತ ಸಿಎಂ ಕಾಲೆಳೆದಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದು ಬಿಜೆಪಿಯವರಿಗೆ ಬುದ್ಧಿ ಪ್ರಮಾಣಿಯಾಗಿದೆ ಮಾನಮರ್ಯಾದೆ ಇದೆಯಾ ಶಿವ ಡ್ಯಾಂನಲ್ಲಿ ನೀರೆತ್ತಲು ನೀರು ಹರಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು ಕುಡಿಯೋ ನೀರಿಗೆ ಆಹಾಕಾರ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಕಡೆ ಆಹಾಕಾರ ಬರ್ತಾ ಇದೆ ನಮ್ಮ ನೀರನ್ನ ನಮ್ಮ ಕುಡಿಯೋ ನೀರನ್ನ ಪಕ್ಕದ ತಮಿಳುನಾಡಿಗೆ ಚುನಾವಣೆಗೋಸ್ಕರ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ಕರ್ನಾಟಕದ ಕುಡಿಯೋ ನೀರನ್ನು ತಮಿಳ್ನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ ಆ ಬಿಜೆಪಿ ಅವ್ರಿಗೆ ಬುದ್ಧಿ ಭ್ರಮಣೆ ಆಗ್ಬಿಡಿದೆ ನಮ್ಗೆ ಕುಡಿಯಕ್ ನೀರಿಲ್ಲ ನಾವ್ಯಾಕ್ ತಮಿಳುನಾಡು ತಮಿಳ್ನಾಡ್ ಬಿಡಕ್ಕೋಣ ಇನ್ನ ಶಿವಾಗೆ ಅದು ತುಂಬಬೇಕಾದ್ರೆ ನೀರ್ ಬರ್ಬೇಕಾದ್ರೆ ಇನ್ನ ಎರಡು ಅಡಿ ಮೇಲು ಕಡೆ ಬರಬೇಕು ಯಾವ ಕಾರಣಕ್ಕೂ ನೀರು ತಮಿಳ್ನಾಡ್ಗಲ್ಲ ನಮ್ ರೈತರಿಗೂ ನಮ್ ಕೈ ಬಿಡಕ್ ಆಗಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಇದು ಸುಳ್ಳು ಅವ್ರಿಗೆ ಏನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಎಲ್ಲ ಎಂ ಪಿಗಳು ಹೋಗಿ ಫಸ್ಟ್ ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸಿದೆ ಒಟ್ಟಾರೆ ಈ ಬೇಸಿಗೆಯಲ್ಲಿ ತಾಪಮಾನ ಏರಿಕೆಯಾದಂತೆ ನೀರಿನ ಅಭಾವ ಕೂಡ ಇಳಿಕೆಯಾಗಿ ಜನರ ನಿದ್ರೆ ಕಡಿಸುವಂತೆ ಮಾಡಿದೆ ಇನ್ನಾದರೂ ಅಧಿಕಾರಿಗಳು ನೀರಿನ ಅಭಾವ ತಪ್ಪಿಸುವ ಕೆಲಸಕ್ಕೆ ಮುಂದಾಗ್ತಾರ ಕಾದ್ ನೋಡಬೇಕಿದೆ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು